ಮಾಸ್ಟರ್ಸ್ ನಮಸ್ತೆ. ಎಲ್ಲ ಪಿ ಎಂ ಸಿ ಕನ್ನಡ ವಾಹಿನಿಯ ವೀಕ್ಷಕರಿಗೆ ನಮ್ಮ ಕೋಟೇಶ್ವರರಾವ್ ಮಾಡುವಂಥ ನಮಸ್ಕಾರಗಳು. ಮಾಸ್ಟರ್ಸ್, ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಗುರು ದಂಪತಿಗಳಾಗಿರುವಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಹಾಗೂ ಸ್ವರ್ಣಮಾಲ ಪತ್ರಿಜಿಯವರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಿಮಗಾಗಿ ಪ್ರತಿದಿನವೂ ಪಿ ಎಂ ಸಿ ಕನ್ನಡ ವಾಹಿನಿ ವಿಶೇಷವಾಗಿ ಹಮ್ಮಿಕೊಂಡಿರುವಂಥ ಪ್ರತಿದಿನ ಮುತ್ತಿನಂಥ ಒಂದು ಕಿವಿಮಾತು ಶೀರ್ಷಿಕೆಗೆ ಸ್ವಾಗತಿಸುತ್ತ ಮಾಸ್ಟರ್, ಒಂದು ಕ್ಷಣ, ಒಂದೇ ಒಂದು ಕ್ಷಣ ನಿಂತು ಯೋಚನೆ ಮಾಡಿ. ಒಂದು ಕ್ಷಣ ಯೋಚನೆ ಮಾಡಿದ್ದಾಗ ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲರಿಗೆ ಅರ್ಥ ಆಗೋದೇನಪ್ಪ ಅಂದರೆ, ನಾವೆಲ್ಲರೂ ಅದೃಷ್ಟವಂತರು. ಯಾಕೆ ಇವತ್ತು ಅದೃಷ್ಟವಂತರು ನಾವುಗಳು ಅಂತ ನಾನು ಹೇಳಿಕೊಂಡಿದ್ದೀನಿ ಈ ಸಂದರ್ಭದಲ್ಲಿ ಅಂತಂದರೆ, ಸಾಧನೆ ಮಾರ್ಗ ಅನ್ನೋದು ಸಿಗೋದು ಅಷ್ಟು ಸುಲಭ ಅಲ್ಲ ಮಾಸ್ಟರ್ಸ್. ಸಾಧನೆ ಮಾರ್ಗ ಅನ್ನೋದು ಸಿಗೋದು ಅಷ್ಟು ಸುಲಭ ಅಲ್ಲ. ಈ ಸಾಧನೆಯ ಹಾದಿ, ಈ ಸಾಧನೆಯ ಹಾದಿಯಲ್ಲಿ ನಾವುಗಳು ನಮ್ಮ ಜೀವನದ ಪ್ರಯಾಣ ಮಾಡೋ ಕಾಲಕ್ಕೆ ನಾವುಗಳು ಯಾವ ರೀತಿಯಲ್ಲಿ ಎಲ್ಲಿ ಮಠ ಬೆಳೆಯಬೇಕು ಅನ್ನೋ ವಿಷಯದ ಕುರಿತು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಇಷ್ಟಪಡ್ತೀನಿ. ಅಷ್ಟೇ, ನಾವು ಯಾವ ರೀತಿಯಲ್ಲಿ ಬೆಳೆಯಬೇಕು ಅಂದರೆ, ನಮ್ಮ ಮಾತು ಮಂತ್ರವಾಗಬೇಕು, ಹಾಗೆ ಈ ದೇಹ ವಜ್ರವಾಗಬೇಕು. ಮತ್ತೆ ಒಮ್ಮೆ ಹೇಳ್ತೀನಿ ನೋಡಿ ಮಾಸ್ಟರ್, ನಮ್ಮ ಮಾತು ಮಂತ್ರವಾಗಬೇಕು, ಈ ದೇಹವು ವಜ್ರವಾಗಬೇಕು. ಮಾತು ಮಂತ್ರ ದೇಹ ವಜ್ರ ಆಗಬೇಕು ಅಂದರೆ ನಮ್ಮ ಸಾಧನೆ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲರೂ ಒಮ್ಮೆ ಯೋಚನೆ ಮಾಡಿ. ಸಾಧನೆ ಅಂದರೆ ಸುಮ್ಮನೆ ಕೂಡೋದಲ್ಲ ಮಾಸ್ಟರ್ಸ್. ಕಣ್ಣು ಮುಚ್ಚಿಕೊಂಡಿದ್ದೆ, ಶ್ವಾಸದ ಕಡೆ ಗಮನವನ್ನು ಕೊಟ್ಟಿದ್ದೆ, ಅದೊಂದೇ ಅಲ್ಲ. ದೇರ್ ಆರ್ ಮೆನಿ ಥಿಂಗ್ಸ್ ಟು ಬಿ ಫಾಲೋಡ್. ಆಚರಣೆಯಲ್ಲಿ ತರಬೇಕಾಗಿರುವಂಥ ವಿಷಯಗಳು ಎಷ್ಟೋ ಇದ್ದಾವೆ ಮಾಸ್ಟರ್ಸ್. ಈಗ ನಾವೆಲ್ಲರೂ ಒಂದು ವರ್ಡ್ನ ಯೂಸ್ ಮಾಡ್ತೀವಿ, ಅದೇನಪ್ಪ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ. ಸೊ ಧ್ಯಾನ ಮಾಡ್ತೀವಿ, ಆ ಜ್ಞಾನ ಅನ್ನೋದು ಸಿಗುತ್ತೆ. ಸ್ವಾಧ್ಯಾಯ ಮಾಡ್ತೀವಿ, ಆ ಜ್ಞಾನ ಅನ್ನೋದು ಸಿಗುತ್ತೆ. ಸಜ್ಜನ ಸಾಂಗತ್ಯವನ್ನು ಮಾಡ್ತೀವಿ, ಆ ಜ್ಞಾನ ಸಿಗುತ್ತೆ. ಆ ಸಿಕ್ಕಿರುವಂಥ ಜ್ಞಾನವನ್ನು ಏನು ಮಾಡಬೇಕು, ಆ ಸಿಕ್ಕಿರುವಂಥ ಆ ಪಡ್ಕೊಂಡಿರುವಂಥ ಜ್ಞಾನವನ್ನು ಏನು ಮಾಡಬೇಕು? ಬರೀ ಇನ್ನೊಬ್ಬರಿಗೆ ಹೇಳೋದಿಕ್ಕ, ನಾನು ಇಷ್ಟೊಂದು ಪುಸ್ತಕಗಳನ್ನು ಓದಿದ್ದೀನಿ, ಅದರಿಂದ ಇಷ್ಟು ಜ್ಞಾನವನ್ನು ಪಡ್ಕೊಂಡಿದ್ದೀನಿ, ನಾಲ್ಕು ಜನರಿಗೆ ತಿಳಿಸೋದಕ್ಕೆ ಅನುಕೂಲವಾಯಿತು, ಇಷ್ಟೇನಾ? ಅದಲ್ಲ ಮಾಸ್ಟರ್ಸ್. ಮೊಟ್ಟ ಮೊದಲನೇದಾಗಿ ನಾವುಗಳು ಪಡ್ಕೊಂಡಿದ್ದಂಥ ಆರ್ ತಿಳ್ಕೊಂಡಿದ್ದಂಥ ಜ್ಞಾನವನ್ನು ನಮ್ಮ
ದೈನಂದಿನ ಜೀವನದಲ್ಲಿ ಆಚರಣಕ್ಕೆ ತರಬೇಕು. ನಮ್ಮ ದೈನಂದಿನ ಜೀವನದಲ್ಲಿ ಆಚರಣಕ್ಕೆ ತಂದಾಗನೇ ಅಜ್ಞಾನಕ್ಕೆ ಒಂದು ಅರ್ಥ ಮತ್ತು ಪರಮಾರ್ಥ ಸಿಗುತ್ತೆ. ಬರೀ ಇನ್ನೊಬ್ಬರಿಗೆ ಹೇಳೋದಕ್ಕೆ ಅದು ಸಾಕ್ಷಾತ್ಕಾರ ಆಗೋದಿಲ್ಲ. ಮಾಸ್ಟರ್ಸ್ ತಿಳ್ಕೊಂಡಿದ್ದಂಥ ಜ್ಞಾನ, ಪಡ್ಕೊಂಡಿದ್ದಂಥ ಜ್ಞಾನವನ್ನು ಮೊದಲು ನಾವುಗಳು ನಮ್ಮ ಜೀವನದಲ್ಲಿ ಆಚರಿಸಬೇಕು. ನಮ್ಮ ಜೀವನದಲ್ಲಿ ಆಚರಿಸಿದ್ದಾಗ ಮಾತ್ರ ಈ ಮಾತು ಮಂತ್ರವಾಗುತ್ತೆ, ಈ ದೇಹ ವಜ್ರವಾಗುತ್ತೆ. ಹೇಗೆ? ಈ ಫಾರ್ ಎಕ್ಸಾಂಪಲ್, ಬರೀ ಬಾಯಿ ಇರೋದು ವಟ 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 ಮಾತಾಡ್ತಾ ಇರೋದಕ್ಕ ಅಲ್ಲಲ್ಲ, ಅವಾಗವಾಗ ಮೌನಕ್ಕೆ ಹೋಗ್ಬೇಕು. ಆ ಮೌನಕ್ಕೆ ಹೋದಾಗನೇ ಮಾತಿನ ಬೆಲೆ ಏನು ಅಂತೇಳಿ ನಮಗೆ ಅರ್ಥ ಆಗುತ್ತೆ. ಬರೀ ಮಾತಾಡ್ತಾ ಇದ್ರೆ ಮಾತಿನ ಬೆಲೆ ಅರ್ಥ ಆಗೋದಿಲ್ಲ. ಮಾಸ್ಟರ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪತ್ರಿಜಿಯವರು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ, 11 ದಿನಕ್ಕೆ ಒಂದು ದಿನ ನೀವು ಮೌನಾಚರಣೆ ಮಾಡಿ. ಎದಕ್ಕೆ? ಆ ಮೌನ ಮಾಡಿದ್ದಾಗ ಮಾತ್ರವೇ ಈ ಮಾತಿನ ಬೆಲೆ ಅನ್ನೋದು ಏನು ಗೊತ್ತಾಗುತ್ತೆ. ಮಾತಾಡಕ್ಕೆ ಬಂದರೆ ಮಾತ್ರ ಮಾತನಾಡಿ ಅನ್ನುವ ವಿಷಯ ನಿಮಗೆ ಗೊತ್ತಾಗುತ್ತೆ. ಏನೋ ಬಾಯಿ ಇದೆ ಅಂದ್ಬಿಟ್ಟು ಮಾತಾಡೋದಲ್ಲ ಮಾಸ್ಟರ್ಸ್. ನಾವು ಮಾತಾಡಿದ ಮಾತು 4 ಜನರಿಗೆ ಮಾರ್ಗದರ್ಶನ ಆಗಬೇಕು. ವಾ, ಕೇಳಿದ್ರೆ ಇವ್ರ ಮಾತು ಕೇಳಬೇಕು ಅಂತ ಅನಿಸಬೇಕು. ಮಾತಾಡಿದ್ರೆ ಮುತ್ತು ಬಂದಂಗೆ ಮಾತುಗಳಿರಬೇಕು. ನಿಮ್ಮ ಮಾತನ್ನು ಕೇಳಿ 4 ಜನ ತಮ್ಮ ಹಾದಿಯನ್ನೇ ಬದಲಾಯಿಸಿಕೊಳ್ಳಬೇಕು. ಅದೇ ರೀತಿಯಲ್ಲಿ ಸಾಧನೆ ಮಾಡ್ಕೊಂತ ಈ ದೇಹವನ್ನು ವಜ್ರಕಾಯವಾಗಿ ಮಾಡಿಕೊಳ್ಳಬೇಕು. ಪತ್ರಿಸಾರ್ ಅಂತಾರಲ್ಲ, ನೋ ಡಾಕ್ಟರ್ ನೋ ಮೆಡಿಸನ್ ಅಂತ. ಈ ದೇಹವನ್ನು ಕೇವಲ ಔಷಧಿಗಳು ತುಂಬಿ 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 ವ್ಯರ್ಥ ಮಾಡಿಕೊಳ್ಳಬೇಡಿ. ಈ ದೇಹದ ಶಕ್ತಿಯನ್ನು ತಿಳಿದುಕೊಳ್ಳಿ. ಈ ದೇಹದ ಶಕ್ತಿಯನ್ನು ತಿಳಿಯಬೇಕು ಅಂದರೆ ಅಕುಂಠಿತ ದೀಕ್ಷೆ ಇರಬೇಕು, ಪುರುಷ ಪ್ರಯತ್ನವಿರಬೇಕು. ಟುವರ್ಡ್ಸ್ ವಾಟ್? ಅಕುಂಠಿತ ದೀಕ್ಷ ಯಾವುದ್ರ ಕಡೆ? ಧ್ಯಾನ ಸಾಧನೆ ಕಡೆ. ಧ್ಯಾನ ಸಾಧನೆ ಅನ್ನೋದು ಸಂಪೂರ್ಣವಾಗಿ ಅನುನಿತ್ಯ ಮಾಡಿದ್ದಾಗ ಈ ದೇಹ ಹಿಂಗಿರಬೇಕು. ದೇಹ ವ್ಯರ್ಥ ಅಂತೇಳಿ ಯಾರ್ಯಾರು ಏನೇನು ಹೇಳ್ತಾರೆ. ಹಂಗಿದ್ದಾಗ ಈ ದೇಹವನ್ನು ಬಿಡ್ಬೋದಲ್ಲ. ಅದಲ್ಲ ಮಾಸ್ಟರ್, ನೀವುಗಳು ಈ ಭೂಮಿಯ ಮೇಲೆ ಏನಾದರೂ ಸಾಧಿಸಬೇಕು ಅಂದರೆ ಈ ದೇಹ ಅನ್ನೋದು ಬಹಳ ಮುಖ್ಯ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಡಿ. ಈ ದೇಹವಿಲ್ಲದೆ ಈ ಆತ್ಮ ಪದಾರ್ಥ ಈ ಭೂಮಿಯ ಮೇಲೆ ಏನು ಮಾಡೋಕ್ಕಾಗಲ್ಲ. ಇದನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕು, ಇದನ್ನು ವಜ್ರವಾಗಿ ತಯಾರಿಸಿಕೊಳ್ಳಬೇಕು. ಇದಕ್ಕೆ ಇರುವಂಥ ಓನ್ಲಿ ಒನ್ ವೇ ಧ್ಯಾನ ಸಾಧನೆ, ಸ್ವಾಧ್ಯಾಯ ಸಾಧನೆ, ಸಜ್ಜನ ಸಾಂಗತ್ಯದ ಸಾಧನೆ, ಸಂಪೂರ್ಣ ಸಸ್ಯಾಹಾರ ಜೀವನ. ಇವೆಲ್ಲ ಒಂದು ಕಡೆ ಆದರೆ ಪಡ್ಕೊಂಡಿದ್ದಂಥ ತಿಳ್ಕೊಂಡಿದ್ದಂಥ ಜ್ಞಾನವನ್ನು ಆಚರಣಾ ಮಾರ್ಗದಲ್ಲಿ ಇಡುವುದು ಬಹಳ ಮುಖ್ಯವಾದಂಥ ವಿಷಯವಾಗಿದೆ. ಸೋ ಮಾಸ್ಟರ್ಸ್, ಇಲ್ಲಿವರೆಗೆ ನಾವು ಪಡ್ಕೊಂಡಿದ್ದಂಥ ಜ್ಞಾನವನ್ನು ಸಂಪೂರ್ಣವಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಆಚರಣಾ ಮಾರ್ಗಕ್ಕೆ ತಂದು ಈ ಮಾತನ್ನು ಮಂತ್ರವಾಗಿ ಮಾಡಿಕೊಳ್ಳೋಣ. ಈ ದೇಹವನ್ನು
ವಜ್ರವಾಗಿ ಮಾಡಿಕೊಳ್ಳೋಣ. ಆಚರಣೆ ಮಾರ್ಗದಲ್ಲಿರುವಂಥ ಮಹತ್ವ ಏನು ಅಂತೇಳಿ ತಾವುಗಳು ತಿಳ್ಕೋಬೇಕು ಅಂದರೆ, ಇಲ್ಲಿವರೆಗೆ ತಾವು ಪಡ್ಕೊಂಡಿದ್ದಂಥ ಜ್ಞಾನವನ್ನು ಆಚರಣೆಯಲ್ಲಿ ತರೋದಿಕ್ಕಾಗಿ ಒಂದು ಪುಟ್ಟ ಪ್ರಯತ್ನ ಮಾಡಿ, ಆಮೇಲೆ ನೀವೇ ಹೇಳಿ. ಧನ್ಯವಾದಗಳೊಂದಿಗೆ ನಿಮ್ಮ ಕೋಟೇಶ್ವರ. ಥ್ಯಾಂಕ್ ಯು ಮಾಸ್ಟರ್ಸ್. ಪಿ ಎಂ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.